Yeah. Oh my god. Mayank? Mayank? Hi! Porcupine. ಇಲ್ಲಿ ನೀವು ನೋಡ್ತಿರೋ ಹಾಗೆ ನಾನು ಹೀರೆಕಾಯಿ ತವೆ ಮಾಡ್ತಾ ಇದ್ದೀನಿ. ಕ್ಲಾಸಿಕ್ ಹೀರೆಕಾಯಿ ತವೆ, ಸಿಂಪಲ್ ಈಸಿ ಪೀಸಿ. ಸೊ ಇದೇನಕ್ಕೆ ಅಂತಂದ್ರೆ ಚಪಾತಿ ಜೊತೆಗೆ ನೈಟ್ ಡಿನ್ನರ್ಗಿಂತ ನೋಡಿದ್ದೀರಾ ಅನ್ಕೋತೀನಿ. ಆಯಿಲು, ಮಸ್ಟರ್ಡು, ಆಮೇಲೆ ಹಳದಿ, ಟೊಮ್ಯಾಟೊ, ಮುಂದಾಲು, ಗ್ರೀನ್ ಚಿಲ್ಲಿ ಇಷ್ಟು ಹಾಕಿದ್ದೀನಿ. ಸದ್ಯಕ್ಕೆ ಮುಂದಾಲನ್ನ ಫ್ರೈ ಮಾಡ್ತಿದ್ದೀನಿ. ಇನ್ನು ಮೀನ್ವೈಲ್ ಇವತ್ತೇನು ವೀಡಿಯೋ ಮಾಡ್ತಿದ್ದೀನಿ ಅಂತಂದರೆ ಮೈ ಈವ್ನಿಂಗ್ ರುಟೀನ್ ಹೇಗಿರುತ್ತೆ ಯೂಶ್ವಲಿ ಅಂತ, ದ ಟೂ ವೀಕ್ ಡೇಲಿ ಹೇಗೆ ಮ್ಯಾನೇಜ್ ಮಾಡ್ತೀನಿ, ಹೇಗೆ ನನ್ನ ಇವ್ನಿಂಗ್ ಇರುತ್ತೆ ಅಂತ ಇವಾಗ ತೋರಿಸ್ತಾ ಇದ್ದೀನಿ. ಹೌ ಯು ಲೈಕ್ ದಿಸ್ ವಿಡಿಯೋ, ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಗಿವ್ ಮಿ ಎ ಥಮ್ಸ್ ಅಪ್, ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಹಾಗೆ ಇನ್ನೋಡಿ ಇವಾಗ ನೆಕ್ಸ್ಟ್ ಹೇಗೆ ಮಾಡ್ತೀನಿ ಅಂತ. ಬ್ಯಾಕ್ಗ್ರೌಂಡಲ್ಲಿ ನಮ್ಮ ಮೈಯನ್ನು ಕೆರಿಸ್ತಾ ಇದ್ದಾನೆ, ಫ್ರೈ ಆಗಿದೆ. ಸೊ ಎಲ್ಲ ಆ್ಯಡ್ ಹೀರೆಕಾಯಿ. ಕೊತ್ತಂಬರಿ ಸೊಪ್ಪು. ಎಸ್ ಎಸ್ ಬರ್ತೀನಿ. ಸೊ ರುಚಿಗೆ ತಕ್ಕಷ್ಟು ಉಪ್ಪು, ಉಪ್ಪು ಖಾರ ಎಲ್ಲ ಹಾಕಿದ್ದಾಯ್ತು. ಸೊ ಇಷ್ಟೇ, ಇದಕ್ಕೆ ಸ್ವಲ್ಪ ಕಾಯಿ ತುರಿ ಹಾಕಬೇಕು. ತಗೊಂಬಂದಿಲ್ಲ ಕಾಯಿ ತಂದ್ಕೊಡಮ್ಮ ಫ್ರಿಡ್ಜಿಂದ ಪಾಪ. ಸ್ವಲ್ಪ ಕಾಯಿ ತುರಿ ಹಾಕಿದೆ, ಫ್ರೆಶ್ ಕಾಯಿ ತುರಿ. ಮಿಕ್ಸ್ 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 ಇದಕ್ಕೆ ಸ್ವಲ್ಪ ಜೀರಾ ಪೌಡರು ಒಂದರ್ಧ ಟೀ ಸ್ಪೂನು ಮಿಕ್ಸ್ ಮಾಡಬೇಕು, ಮರ್ತೋಗಿದ್ದೆ. ಒಂದೆರಡರಿಂದ ಮೂರು ವಿಸಿಲು. Hello, fresh boy. He's all ready.
ಸ್ಲೀಪ್ ಬ್ಯಾಗ್ ಹಾಕೊಂಡು ಮಯಂಕು ಅವನದು ಊಟ ಮುಗಿಸಿ ಅವನಿಗೆ ಸ್ನಾನ ಮಾಡಿಸಿ ಮಲಗಿಸಿದ್ದು ಆದಷ್ಟು ಸಂಜೆ ಹೊತ್ತೆ ಐ ಟ್ರೈ ಟು ಗಿವ್ ಹಿಮ್ ಅ ಬಾತ್ ಬಿಫೋರ್ ಹಿಸ್ ಬೆಡ್ ಟೈಮ್ ಬಿಕಾಸ್ ಹಿ ಕ್ಯಾನ್ ಕಾಮ್ ಹಿಮ್ಸೆಲ್ಫ್ ಅನ್ನೋ ಉದ್ದೇಶಕ್ಕೆ ಲೇಟರ್ ಆನ್ ಅವ್ನಿಗೆ ಇವಾಗ ಟೀಥಿಂಗ್ ಎಲ್ಲ ನಡೀತಾ ಇದೆ ಹಿ ಇಸ್ ಫೈಂಡಿಂಗ್ ಹಿಮ್ಸೆಲ್ಫ್ ಡಿಫಿಕಲ್ಟ್ ಟು ಏನು ಟು ಸ್ಲೀಪ್ ಒಂಥರ ಕಾಮಾಗಿ ಮಲ್ಕೊಳ್ಳೋದಕ್ಕೆ ಹಿ ಇಸ್ ಫೈಂಡಿಂಗ್ ಇಟ್ ಡಿಫಿಕಲ್ಟ್ ತುಂಬ ಕ್ರ್ಯಾಂಕಿ ಪಾಪ ಟೀಥಿಂಗ್ ಆಗ್ತಿರೋದಕ್ಕೆ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಸೊ ಬೈ ಗಿವಿಂಗ್ ಬಾತ್ ಅದು ಸ್ವಲ್ಪ ರಿಲ್ಯಾಕ್ಸ್ ಅನ್ಸುತ್ತೆ ಅವ್ರಿಗೂ ತುಂಬ ಫಿಸಿಕಲ್ ಮೂಮೆಂಟ್ ಇರುತ್ತೆ ಮೊಬಿಲಿಟಿ ಎಲ್ಲ ಜಾಸ್ತಿ ಕಿರ್ಚೋದು ಜಾಸ್ತಿ ಸೊ ಸ್ನಾನ ಮಾಡಿದ ತಕ್ಷಣ ಕಾಮ್ ಡೌನ್ ಆಗಿ ಆರಾಮಾಗಿ ಮಲ್ಕೊತಾನೆ ಅನ್ನೋ ಉದ್ದೇಶಕ್ಕೆ ಐ ಆಮ್ ಜಸ್ಟ್ ಟ್ರೈಯಿಂಗ್ ದಿಸ್ ಹೋಪ್ಫುಲಿ ಇಟ್ಸ್ ವರ್ಕಿಂಗ್ ಒಂದು ಲೆವೆಲ್ಗೆ ಅಂತ ಹೇಳ್ಬೋದು ಕಿಚನ್ ಸ್ವಲ್ಪ ಆವಾಗಲೇ ಎಲ್ಲ ಕ್ಲೀನ್ ಮಾಡಿದೆ ಬಿಫೋರ್ ಈವ್ನಿಂಗ್ ರೂಟೀನ್ ಅಂತ ಸ್ಟಾರ್ಟ್ ಆಗೋಕ್ಕೆ ಮುಂಚೆನೇ ಮಧ್ಯಾಹ್ನ ಲಂಚ್ ಆದ ತಕ್ಷಣ ನಾನು ಪಾತ್ರೆ ತೊಳೆದು ಬಿಟ್ಟಿದ್ದೆ ಬಟ್ ಅಗೇನ್ ಮತ್ತೆ ಅಭಿಜಿತ್ ಆಫೀಸಿಂದ ಬಂದಮೇಲೆ ಅವ್ರದ್ದು ಬಾಕ್ಸ್ ಎಲ್ಲ ಇರುತ್ತೆ ಆಮೇಲೆ ಸಂಜೆ ಕಾಫಿದು ಎಲ್ಲ ಸೊ ಅದನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡಿ ಅಲ್ಸ್ಟ್ ಗೋ ಔಟ್ ಏನು ಮಾಡ್ತಾ ಇದ್ದೀನಿ ನೀನು ಹೇಳು ಸ್ಕ್ರೀನ್ ಅಲ್ಲ ಯಾಕೆ ರೇಸ್ಕರ್ ಇಟ್ಕೊಂಡ್ ಮಲ್ಕೊಳ್ಳೋದು ಬೇಕಾಗುತ್ತೆ ಅಂತನಾ ರೇಸ್ಕರ್ ನೈಟ್ ಯಾಕೆ ಬೇಕಪ್ಪ ನಿಂಗೆ ನಾನು ಬರ್ಬೇಕಾ ಬಂದ ಚಲ ಎಡಿಟಿಂಗ್ ಮಾಡ್ತಾ ಇದ್ದೀನಿ ಅಭಿಜಿತ್ ಕೆಲಸ ಮಾಡ್ಕೊಂತಾರೆ ಈಗ ಮನೆಯೆಲ್ಲ ಕ್ಲೀನ್ ಆಗಿದೆ ವಿಹಾನ್ ಮಲ್ಕೊಳಕ್ ಹೋಗ್ತಾ ಇದ್ದಾನೆ ಲೆಟ್ಸ್ ಗೋ ಇಬ್ರು ಮಕ್ಕಳು ಮಲಗಿರೋದ್ರಿಂದ ನಾವು ನಮ್ದೊಂದು ಸ್ವಲ್ಪ ಕೆಲಸ ಮಾಡ್ಕೊತೀವಿ ಅದಾದ್ಮೇಲೆ ಮಾಸ್ಟರ್ ಶೆಫ್ ಆಸ್ಟ್ರೇಲಿಯಾ 2018 ಸೀಸನ್ ನೋಡ್ತಾ ಇದ್ದೀವಿ ಅದನ್ನು ಸ್ವಲ್ಪ ಬಿಂಜ್ ವಾಚ್ ಮಾಡ್ತೀವಿ ಒಂದು 10 ಗಂಟೆವರೆಗೂ ಅದಾದ್ಮೇಲೆ ನಾವು ಮಲ್ಕೊತೀವಿ ಐ ಥಿಂಕ್ ಇಷ್ಟೇ ಇನ್ನೇನು ಇವಾಗ ಇನ್ನೇನು ನಡೆಯೋದಿಲ್ಲ ಇನ್ನು ನಾವು ಮಲಗೋವರೆಗೂ ಇಟ್ಸ್ ಜಸ್ಟ್ ವರ್ಕ್ ಮತ್ತು ಸ್ವಲ್ಪ ಹೊತ್ತು ಎಂಟರ್ಟೈನ್ಮೆಂಟ್ ಅಷ್ಟೇ ಸೊ ಐ ಆಮ್ ಗೋಯಿಂಗ್ ಟು ಎಂಡ್ ದಿಸ್ ವಿಡಿಯೋ ನೌ ಹೋಪ್ ಯು ಲೈಕ್ ದಿಸ್ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಗಿವ್ ಮಿ ಅ ಥಮ್ಸ್ ಅಪ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಹಾಗೆ ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ ಸಿ ಯು